ಎಲ್ಲರಿಗೂ ನಮಸ್ಕಾರ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದಲ್ಲ ಒಂದು ಸಮಯದಲ್ಲಿ ಅದೃಷ್ಟ ಒಲಿದು ಬರುತ್ತೆ ಅದೃಷ್ಟ ಅಂದರೆ ಹೇಗೆ ಬರುತ್ತೆ ಅವನು ಮಾಡುವ ಕೆಲಸದಿಂದಾಗಿರ್ಬೋದು ಅಥವಾ ಬೇರೆ ಸಹಕಾರದಿಂದ ಆಗಿರ್ಬೋದು ಅಥವಾ ಅವನ ವ್ಯಾಪಾರ ವ್ಯವಹಾರದಿಂದ ಆಗಿರ್ಬೋದು ಅಥವಾ ಅವನ ಕೃಷಿಯಿಂದ ಆಗಿರ್ಬೋದು ಹೀಗೆ ಯಾವುದಾದರೂ ರೀತಿಯಲ್ಲಿ ಅವನಿಗೆ ಅದೃಷ್ಟ ಒಲಿದು ಬರುತ್ತದೆ ಆದರೆ ಕೆಲವರು ಎಷ್ಟೇ ಕಷ್ಟಪಟ್ಟರೂ ಅವರ ಜೀವನ ಕೊನೆಯವರೆಗೂ ಬಹಳ ಕಷ್ಟದಿಂದ ಕೂಡಿರುತ್ತೆ ಯಾಕೆ ಹೀಗೆ ಎಂಬುದನ್ನು ತಿಳಿಬೇಕಾದರೆ ನೀವು ನಿಮ್ಮ ಹಸ್ತವನ್ನು ಒಮ್ಮೆ ಪರಿಶೀಲಿಸಿ ನೋಡಿ ನಿಮ್ಮ ಹಸ್ತದಲ್ಲಿ ನಾನೀಗ ಹೇಳುವಂತಹ ಈ ಹನ್ನೆರಡು ರೀತಿಯ ಚಿಹ್ನೆಗಳು ಇದ್ದರೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಒರಿದು ಬರುತ್ತದೆ ಅಂದರೆ ಕಾಲವು ನಿಮ್ಮ ಜೀವನಕ್ಕೆ ಬದಲಾವಣೆಯನ್ನು ತಂದು ನೀವು ಜೀವನದಲ್ಲಿ ಅತ್ಯುತ್ತಮವಾದ ಸ್ಥಿತಿಯಲ್ಲಿ ಜೀವನ ಮಾಡಲು ಸಾಧ್ಯವಾಗುವಂತಹ ಒಂದು ಹಂತವನ್ನು ತಲುಪುತ್ತೀರಿ ಅಂತಹ ಹಂತ ಬರುವುದಕ್ಕೆ ನಿಮ್ಮ ಹಸ್ತದಲ್ಲಿ ಯಾವುದಾದರೂ ಸೂಚನೆ ಇವೆ ಎಂಬುದನ್ನು ನೀವು ಪರಿಶೀಲಿಸಿ ನೋಡಬೇಕು ಇಂತಹ ಹಲವಾರು ವಿಷಯಗಳನ್ನು ತಿಳಿಸಿಕೊಡುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಆರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ನಿಮ್ಮ ಜೀವನಕ್ಕೆ ಬೇಕೋ ಅದನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ಪಡೆಯಲು ಸಾಧ್ಯ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ನಿಮಗೆ ಮಾ ಈ ಅಸ್ತ ಸಾಮುದ್ರಿಕ ಶಾಸ್ತ್ರ ಮೂಲಕ ನಿಮ್ಮ ಭವಿಷ್ಯ ತಿಳಿಯುವ ಅಂತಹ ಆಸಕ್ತಿ ಇದ್ದರೆ ತಿಳಿಯಬೇಕಾ ಎಂದು ನಿಮಗೆ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕಾಲ್ ಮಾಡಬೇಡಿ ಮೆಸೇಜ್ ಮಾಡಿದರೆ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ನಾವು ತಿಳಿಸುತ್ತೇವೆ ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ತಿಳಿಯಲು ಸಾಧ್ಯವಾಗುತ್ತದೆ ಅದಕ್ಕಾಗಿ ನೀವು ವಾಟ್ಸಪ್ ಮೆಸೇಜ್ ಹಲವು ಅಂತ ಒಂದು ಕಳಿಸಿದ್ರೆ ಸಾಕು ಇಲ್ಲ ಬರ ಬರೆದು ಕಳಿಸಿದ್ರೆ ಸಾಕು ಇಲ್ಲ ವಾಯ್ಸ್ ಮೆಸೇಜ್ ಆದರೂ ಕಳಿಸಿದ್ರೆ ಸಾಕು ಈಗ ನಾನು ವಿಷಯಕ್ಕೆ ಬರುತ್ತೇನೆ ನಮ್ಮ ಅದೃಷ್ಟಗಳನ್ನು ನಮ್ಮ ಜೀವನಾಭಿವೃದ್ಧಿಯನ್ನು ತಿಳಿಸುವಂತಹ ಒಂದು ಹನ್ನೆರಡು ಹನ್ನೆರಡು ಚಿಹ್ನೆಗಳ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ವಿಷಯ ಹಂಚಿಕೊಳ್ಳುತ್ತಿದ್ದೇನೆ ಅದರಲ್ಲಿ ನಾನು ಬುಧಪರ್ವದ ಬಗ್ಗೆ ಮೊದಲು ಹೇಳ್ತೇನೆ ನೋಡಿ ಬುಧಪರ್ವ ಬುಧಪರ್ವ ನಿಮಗೆ ಗೊತ್ತು ಎಲ್ಲಿದೆ ಬುಧಪರ್ವ ಇದೇ ನೋಡಿ ಬುಧಪರ್ವ ಇದು ಕಿರುಬೆರಳು ಕಿರುಬೆರಳಿನ ಕೆಳಗಿರುವುದೇ ಬುಧಪರ್ವ ಕಿರುಬೆರಳಿನ ಕೆಳಗಿರುವುದು ಬುಧ ಪರ್ವ ಈ ಬುಧ ಪರ್ವದಲ್ಲಿ ಹೀಗೆ ನೋಡಿ ಹೀಗೆ 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 ನಾಲ್ಕು ಗೆರೆಗಳು ಅಥವಾ ನಾಲ್ಕಕ್ಕಿಂತ ಮೂರಕ್ಕಿಂತ ಜಾಸ್ತಿ ಗೆರೆಗಳಿದ್ದರೆ ನಾಲ್ಕು ಮೂರು ಮೂರಕ್ಕಿಂತ ಜಾಸ್ತಿ ಗೆರೆಗಳಿದ್ದರೆ ಹೀಗೆ ಅದಕ್ಕೆ ಯಾವ ಅಡ್ಡಗೆರೆಗಳು ಇರಬಾರ್ದು ಅಂತ ಗೆರೆಗಳಿದ್ದರೆ ಇವರು ಲಕ್ಕಿ ಪರ್ಸನ್ ಅಂತ ನಾವು ಹೇಳ್ಬೋದು ಅಂದರೆ ಅದೃಷ್ಟವಂತ ವ್ಯಕ್ತಿ ಅಂತ ನಾವು ಹೇಳ್ಬೋದು ಈ ಥರ ನೀಳವಾಗಿ ಲಂಬವಾಗಿ ನಾಲ್ಕು ಮೂರರಿಂದ ನಾಲ್ಕು ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು ಗೆರೆಗಳಿದ್ದರೆ ಅವರು ಲಕ್ಕಿ ಪರ್ಸನ್ ಅದು ಅವರಿಗೆ ಹಲವು ವಿಧದಲ್ಲಿ ಹಣ ಬಂದು ಸೇರುವಂತಹ ಸಾಧ್ಯತೆಗಳಿವೆ ಹಲವು ವಿಧದಲ್ಲಿ ಅವರ ಜೀವನಾಭಿವೃದ್ಧಿಯನ್ನು ತಿಳಿಯುವಂತಹ ಜೀವನಾಭಿವೃದ್ಧಿಯಲ್ಲಿ ಸಹಾಯ ಮಾಡುವಂತಹ ದಾರಿಗಳಿವೆ ಅಂದರೆ ಇವರು ಹಲವು ಭಾಷೆಗಳನ್ನು ಕಲಿಯುವಂತಹ ಸಾಧ್ಯತೆಗಳಿವೆ ಹಲವು ಭಾಷೆಗಳನ್ನು ಕಲಿತು ಜೀವನದಲ್ಲಿ ಹಲವು ರೀತಿಯ ವ್ಯವಸಾಯ ವ್ಯವಹಾರಗಳನ್ನು ಮಾಡಿ ಅವರು ಜೀವನಾಭಿವೃದ್ಧಿಯನ್ನು ಕಾಣುತ್ತಾರೆ ಯಶಸ್ಸನ್ನು ಕಾಣುತ್ತಾರೆ ಎಂಬುದು ಬುಧಪರ್ವದಲ್ಲಿ ಪರ್ವದಲ್ಲಿ ಕಾಣುವಂತಹ ಇಂತಹ ಚಿಹ್ನೆಗಳಿದ್ದಾಗ ಇನ್ನು ನಮ್ಮ ಇದು ನೋಡೋಣ ನೋಡಿ ಇದು ನಮ್ಮ ರೇಖೆ ನೋಡಿ ನಿಮ್ಗೆ ಗೊತ್ತಿದೆ ಇದೇ ರೇಖೆ ಈ ರೇಖೆ ಹೀಗೆ ನೋಡಿ ಹೀಗೆ ಇದು ಒಂದು ಮೀನಿನ ಚಿಹ್ನೆ ಆಯಿತು ನೋಡಿ ಹೀಗೆ ಮೀನಿನ ಚಿಹ್ನೆ ಆಯಿತಲ್ಲ ಆ ಮೀನಿನ ಚಿಹ್ನೆ ಅದು ಕಂಕಣ ರೇಖೆಗೆ ತಾಗಿದಂತೆ ಕಂಕಣ ತಾಗಿರುವಂತೆ ಇರಬೇಕು ಕಂಕಣ ರೇಖೆ ತಾಗಿದಂತಿದ್ದರೆ ಆರಂಭದಲ್ಲಿ ಕೆಲವು ಸಮಸ್ಯೆಗಳು ಅವರಿಗೆ ಎದುರಾಗುವುದು ಅವರ ಜೀವನದಲ್ಲಿ ಆರಂಭದಲ್ಲಿ ಒಂದು ಮೂವತ್ತು ಮೂವತ್ತೈದು ವರ್ಷವರೆಗೆ ಕೆಲವು ಸಮಸ್ಯೆಗಳಿರ್ಬೋದು ಆದರೆ ಮುಂದಕ್ಕೆ ಒಂದು ಮೂವತ್ತು ವರ್ಷದ ಆಟದ ಮೇಲೆ ಅಥವಾ ಮೂವತ್ತೈದು ವರ್ಷದಲ್ಲಿ ಅವರು ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾರೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ಚಿಹ್ನೆ ಇದು ಅಭಿವೃದ್ಧಿಯನ್ನು ಕಾಣುವಂತಹ ಚಿಹ್ನೆ ಈ ರೀತಿ ಆಯುಷ ರೇಖೆಯಲ್ಲಿ ಮೀನಿನ ಚಿಹ್ನೆ ಇದ್ದಾಗ ಅವರು ಆರಂಭದಲ್ಲಿ ಕಷ್ಟ ಅನುಭವಿಸಿದರೂ ಸಹ ಮುಂದೆ ಅವರಿಗೆ ಅಭಿವೃದ್ಧಿ ಇದೆ ಅವರು ಮಾಡುವ ಕೆಲಸದಿಂದ ಅವರಿಗೆ ಒಳ್ಳೆಯ ಅಭಿವೃದ್ಧಿ ಆಗುತ್ತದೆ ಎಂಬುದರ ಸೂಚನೆ ಈಗ ಮತ್ತೆ ನೋಡಿ ಅದಾಯಿತು ಈಗ ನಾವು ಇನ್ನು ಸೂರ್ಯಪರ್ವವನ್ನು ನೋಡೋಣ ಸೂರ್ಯಪರ್ವ ನಿಮ್ಗೆ ಗೊತ್ತು ಯಾವುದು ಉಂಗುರ ಬೆರಳು ಅಂತಿರೋ ಅಥವಾ ಉಂಗ್ರ ಬೆರಳು ಅಥವಾ ಸೂರ್ಯ ಬೆರಳು ಅಂತೀವೋ ಇದೆ ಆ ಉಂಗ್ರ ಬೆರಳು ಅಥವಾ ಸೂರ್ಯ ಬೆರಳು ಅದರಲ್ಲಿ ಅದರಲ್ಲಿ ಒಂದೇ ಒಂದು ರೇಖೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಒಂದೇ ರೇಖೆ ಇದ್ದರೆ ಅಂದರೆ ನೀಳವಾಗಿ ಅಂದರೆ ಹೆಚ್ಚು ಉದ್ದವಾಗಿದ್ದಂತಹ ಸೂರ್ಯರೇಖೆ ಅಂತಹ ಸೂರ್ಯರೇಖೆ ಇದ್ದರೆ ಅವರಿಗೆ ಸಮಾಜದಲ್ಲಿ ಗೌರವ ಕೀರ್ತಿ ಎಲ್ಲವೂ ಇರುತ್ತದೆ ಅವರು ಕಲೆ ಸಾಹಿತ್ಯ ಮುಂತಾದವುಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತಾರೆ ಹಾಗೆಯೇ ಸರ್ಕಾರದಲ್ಲಿ ಉನ್ನತ ಉದ್ಯೋಗವನ್ನು ಪಡೆಯುವಂತಹ ಸಾಧ್ಯತೆಗಳಿವೆ ಹಾಗೆಯೇ ಅವರ ಜೀವನ ಯಶಸ್ವಿಯಾಗುತ್ತದೆ ಅಭಿವೃದ್ಧಿಯಾಗುತ್ತದೆ ಎಂಬುದು ಈ ಒಂದು ರೇಖೆ ಯಾವುದು ರೇಖೆ ಉದ್ದವಾಗಿದ್ದಾಗ ಅವರ ಜೀವನವು ಯಾವ ರೀತಿ ಬದಲಾಗುತ್ತದೆ ಎಂಬುದನ್ನು ತಿಳಿಸಿಕೊಡುತ್ತದೆ ಅಂದರೆ ಈಗ ನಾವು ಸೂರ್ಯರೇಖೆಯನ್ನು ನೋಡಿದ್ವಿ ಸೂರ್ಯರೇಖೆ ನಿಮಗೆ ಗೊತ್ತಿದೆ ಉಂಗ್ರ ಬೆರಳ ಕೆಳಗಿನ ಕಾಣುವುದು ಆಮೇಲೆ ಅದನ್ನು ಸೂರ್ಯರೇಖೆ ಅಂತಲೂ ಸೂರ್ಯ ಪರ್ವ ಅಂತಲೂ ಹೇಳ್ತೇವೆ ಆ ಸೂರ್ಯಪರ್ವದಲ್ಲಿರುವಂಥ ಗೆರೆಯನ್ನು ಸೂರ್ಯರೇಖೆ ಅಂತ ಹೇಳ್ತೇವೆ ಇನ್ನು ಜ್ಞಾನರೇಖೆ ಇದು ಜ್ಞಾನರೇಖೆ ನೋಡಿ ಈ ಜ್ಞಾನರೇಖೆ ಕೊನೆಯಲ್ಲಿ ಹೀಗಿರಬೇಕು ಯಾವುದೇ ಅಡ್ಡಗೆರೆಗಳು ಅಂದರೆ ಯಾವುದೇ ಈ ಥರ ಗೆರೆಗಳಲ್ಲ ಬೇರೆ ಯಾವುದೇ ಅಡ್ಡಗೆರೆಗಳು ಆ ಗೆರೆಗೆ ಬಂದಿರಬಾರದು ಕೊನೆಯಲ್ಲಿ ಹೀಗೆ ಎರಡು ಕವಲಾಗಿ ತಿರುಗಿರಬೇಕು ಯಾವುದು ಜ್ಞಾನರೇಖೆ ಜ್ಞಾನರೇಖೆ ನಿಮಗೆ ಗೊತ್ತಿದೆ ಇದೇ ಜ್ಞಾನರೇಖೆ ಕೊನೆಯಲ್ಲಿ ಮಾತ್ರ ಇಲ್ಲಿ ಆದರೆ ಆಗೋದಿಲ್ಲ ಇಲ್ಲಿ ಕೊನೆಯಲ್ಲೇ ಎರಡು ಗೆರೆಗಳಾಗಿ ಅದು ಕವಲೊಡೆದಿರಬೇಕು ಇದು ಜೀವನದಲ್ಲಿ ಶುಭಚಿಹ್ನೆ ಎಂದು ತಿಳಿಸೋದು ಇವರು ತಮ್ಮ ಮಾನಸಿಕ ಶಕ್ತಿಯಿಂದ ತಮ್ಮ ಮಾನಸಿಕವಾದಂತಹ ಬಲದಿಂದ ತಮ್ಮ ಆತ್ಮಧೈರ್ಯದಿಂದ ತಮ್ಮ ಆತ್ಮಸ್ಥೈರ್ಯದಿಂದ ಅವರು ಎಂತಹ ಕೆಲಸವನ್ನಾದರೂ ಮಾಡಿ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಅವರ ಯಾವುದಕ್ಕೂ ಅವರು ಧೈರ್ಯವಾಗಿ ಮುನ್ನುಗ್ಗುವಂತಹ ವ್ಯಕ್ತಿಯಾಗಿರುತ್ತಾರೆ ಯಾವುದೇ ಕೆಲಸವನ್ನು ಆದರೂ ಅವರು ಧೈರ್ಯವಾಗಿ ಮಾಡಿ ಮುಗಿಸುವಂಥ ವ್ಯಕ್ತಿಯಾಗಿರುತ್ತಾರೆ ಅವರಿಗೆ ಆ ರೀತಿಯಲ್ಲಿ ಅವರು ತಮ್ಮ ಧೈರ್ಯ ಮತ್ತು ಸಾಹಸಗಳಿಂದ ಅವರು ಜೀವನದಲ್ಲಿ ಅಭಿವೃದ್ಧಿಯಾಗಿ ಅವರ ಬಯಕೆಗಳನ್ನು ಅವರ ಜೀವನದ ಸಂತೋಷದ ಬಯಕೆಗಳನ್ನು ಎಲ್ಲವನ್ನು ಈಡೇರಿಸಿಕೊಳ್ಳುತ್ತಾರೆ ಎಂಬುದು ಇದರ ಸೂಚನೆ ಈ ಈ ರೇಖೆ ಹೀಗೆ ಎರಡಾಗಿರುವುದರ ಸೂಚನೆ ಅಂದರೆ ಇನ್ನು ಹೃದಯ ರೇಖೆ ಹೃದಯ ರೇಖೆ ನೋಡಿ ಇಲ್ಲಿಂದ ಹೀಗಿದ್ದರೆ ಹೃದಯ ರೇಖೆ ಹೀಗೆ ಎರಡು ಕವಲು ಹೊಡೆದಿದ್ದರೆ ಅದು ಗುರುಪರ್ವಕ್ಕೆ ಹೋಗಿದ್ದರೆ ಎರಡಾಗಿ ಅವರು ನಿಸ್ವಾರ್ಥ ಸೇವೆ ಮಾಡ್ತಾರೆ ಅವರು ಪಾಂಡಿತ್ಯದಲ್ಲೂ ಮುಂದಿರುತ್ತಾರೆ ಅವರು ವಿದ್ಯೆಯಲ್ಲೂ ಶಿಕ್ಷಣದಲ್ಲೂ ಮುಂದಿದ್ದು ಅವರು ಪಡೆದಂತಹ ಆಧ್ಯಾತ್ಮಿಕ ವಿಚಾರಗಳಲ್ಲೂ ಅವರು ಹೆಚ್ಚಿನ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ಸಾಧ್ಯತೆ ಇದೆ ಅವರು ಆಧ್ಯಾತ್ಮ ವಿಚಾರದತ್ತ ಹೆಚ್ಚು ಗಮನ ಕೊಡುವಂಥ ವ್ಯಕ್ತಿಯಾಗಿರುತ್ತಾರೆ ಹಾಗೆಯೇ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡಿ ಜನರ ಸಮ ಜನರಿಂದ ಗೌರವಿಸಲ್ಪಡುವ ವ್ಯಕ್ತಿಯಾಗಿ ಒಳ್ಳೆಯ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾರೆ ಎಂಬುದರ ಸೂಚನೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾರೆ ಎಂಬುದು ಈ ಸೂಚನೆ ಹೀಗಿದ್ದಾಗ ಇನ್ನು ರಾಹುಪರ್ವ ರಾಘುಪರ್ವ ನಿಮ್ಗೆ ಗೊತ್ತು ಇದು ಪರ್ವ ಇಲ್ಲೇ ಬರುತ್ತೆ ಪರ್ವ ಇಲ್ಲಿ ಈ ಪರ್ವ ಬರುತ್ತೆ ಈ ಪರ್ವ ಕಂಕಣದಿಂದ ಬಂದಂತಹ ಭಾಗ್ಯರೇಖೆ ಅದು ನೋಡಿ ಇಲ್ಲಿ ಮೂಲಕ ಹಾದು ಹೋಗಿದ್ದರೆ ಯಾವುದರ ಮೂಲಕ ಎಲ್ಲಿ ಎದ್ದು ಕಾಣುವಂತಿದ್ದರೆ ಎಲ್ಲಿ ಇಲ್ಲಿ ಎದ್ದು ಕಾಣುವಂಥ ಯಾವುದೇ ದೋಷಫಲಗಳಿಲ್ಲದ ಭಾಗ್ಯರೇಖೆ ಕಂಕಣದಲ್ಲಿ ಹಾದು ಹೋಗಿ ಹೆಚ್ಚು ಜನ ಎದ್ದು ಕಾಣುವಂತಿದ್ದರೆ ಅವರು ಉತ್ತಮವಾದಂತಹ ಜೀವನವನ್ನು ನಡೆಸುತ್ತಾರೆ ತಮ್ಮ ಜೀವನದಲ್ಲಿ ಒಳ್ಳೆಯ ಸಾಧನೆಗಳನ್ನು ಮಾಡುತ್ತಾರೆ ಆಧ್ಯಾತ್ಮಿಕ ವಿಚಾರಗಳಲ್ಲೂ ಅವರು ಹೆಚ್ಚಿನ ಗಮನ ಕೊಟ್ಟು ಅವರು ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾರೆ ಯಶಸ್ವಿ ಬದುಕನ್ನು ನಡೆಸುತ್ತಾರೆ ಅವರ ಜೀವನವು ಉತ್ತಮವಾಗಿರುತ್ತದೆ ಪ್ರಾರಂಭದಲ್ಲಿ ಕೆಲವು ಕೆಲವು ಸಮಸ್ಯೆಗಳಿದ್ದರೂ ಸಹ ಬರುಬರುತ್ತಾ ಅವರ ಜೀವನವೇ ಬದಲಾಗಿ ಹೋಗುತ್ತದೆ ಎಂಬುದು ಈ ರಾಹು ಪರ್ವದಲ್ಲಿ ಇರುವಂತಹ ಕಂಕಣದಿಂದ ಬಂದಂತಹ ಕಂಕಣದಿಂದ ಬಂದಂತಹ ಭಾಗ್ಯರೇಖೆ ಯಾವುದೇ ದೋಷ ದಾಟಿ ಎದ್ದು ಕಾಣುವಂತಿದ್ದರೆ ಅವರಿಗೆ ಉನ್ನತ ಸ್ಥಾನಮಾನಗಳು ಒಳ್ಳೆಯ ಜೀವನ ಸೌಲಭ್ಯಗಳು ದೊರೆಯುತ್ತದೆ ಎಂಬುದರ ಸೂಚನೆ ಇನ್ನು ನೋಡಿ ಈ ಇದು ನೋಡಿ ಇಲ್ಲಿ ಈಗಿನ್ನು ಿನ್ನಿನಲ್ಲಿ ಹೀಗೆ ಕಣ್ಣಿನಂತಹ ಚಿಹ್ನೆ ಇದ್ದರೆ ಇಲ್ಲಿ ಹೀಗೆ ಕಣ್ಣಿನಂತಹ ಚಿಹ್ನೆ ಇದ್ದರೆ ಚಿಹ್ನೆ ಇದ್ದರೆ ಅವರು ಅವರು ಬೇಕಾದಷ್ಟು ದನವನ್ನು ಸಂಪಾದನೆ ಮಾಡುತ್ತಾರೆ ದನವನ್ನು ಸಂಪಾದನೆ ಮಾಡಿ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಎಂಬುದಕ್ಕೆ ಸೂಚನೆ ಒಂದು ವೇಳೆ ಇಲ್ಲಿ ಹೀಗೆ ಈ ಗಂಟು ಗಂಟಾಗಿ ಇರುವಂತಹ ರೇಖೆಗಳಿದ್ದರೆ ಅವರು ಹೆಚ್ಚು ಧನ ಕಳೆದುಕೊಳ್ಳುತ್ತಾರೆ ದುಡಿದಕ್ಕಿಂತ ಹೆಚ್ಚು ಹಣವನ್ನು ಕಳೆದುಕೊಳ್ಳುತ್ತಾರೆ ಎಂಬ ಸೂಚನೆ ಇದೆ ಆದರೆ ಇಲ್ಲಿರುವಂತಹ ಕಣ್ಣಿನಂಥವರು ಇಲ್ಲಿ ಕಾಣುವಂತಹ ಕಣ್ಣಿನ ಸೂಚನೆ ಕಣ್ಣಿನ ಚಿಹ್ನೆ ಅವರ ಜೀವನದಲ್ಲಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದನ್ನು ಸೂಚಿಸುತ್ತದೆ ಈಗ ನೋಡಿ ಇದು ನೋಡಿ ಇಲ್ಲಿಂದ ಇದು ಈಗ ನಮಗೆ ಒಂದು ಬುಧರೇಖೆ ಇದೆ ನೋಡಿ ಹೀಗೆ ಇದೆ ಬುಧರೇಖೆ ಹೀಗೆ ಬುಧರೇಖೆ ಇರುತ್ತದೆ ಅದು ಭಾಗ್ಯರೇಖೆಯಿಂದ ಬಂದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತಾರೆ ಹೀಗೆ ಇದು ಇದ್ದು ಹೀಗಿದ್ದರೆ ಇದು ಭಾಗ್ಯರೇಖೆ ಭಾಗ್ಯರೇಖೆಯಿಂದ ಬಂದಂತಹ ಕೆಲವರಿಗೆ ಆಯುಷರೇಖೆಯಿಂದ ಬಂದಿರುತ್ತೆ ಆಯುಷರೇಖೆಯಿಂದ ಬಂದಿದ್ದಲ್ಲ ಭಾಗ್ಯರೇಖೆಯಿಂದ ಬಂದಂಥ ಕವಲೊಳದೊಂದು ಬಂದಿದ್ದರೆ ಅದು ಎದ್ದು ಕಾಣುವಂತಿದ್ದರೆ ಅವರು ವ್ಯಾಪಾರ ವ್ಯವಹಾರ ಹಲವಾರು ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಮಾಡಿ ಅದರಲ್ಲೇ ಯಶಸ್ವಿಯಾಗಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಾರೆ ಇದು ನೂರಲ್ಲಿ ಒಬ್ಬರಲ್ಲಿ ಕಂಡುಬರುವಂತಹ ಚಿಹ್ನೆಯಾಗಿರುತ್ತದೆ ಇಂತಹ ರೇಖೆ ಇರುತ್ತದೆ ಆದರೆ ಅದು ಒಂದೇ ರೇಖೆಯಾಗಿರುವುದಿಲ್ಲ ಅಥವಾ ಹಲವು ರೇಖೆಗಳಾಗಿ ಕಾಣುತ್ತೆ ಅಥವಾ ಇದ್ದರೂ ಅಡ್ಡ ರೇಖೆಗಳು ಜಾಸ್ತಿ ಇರುತ್ತೆ ಅಂಥವರಿಗೆ ಜೀವನದಲ್ಲಿ ಅಂತಹ ಯಶಸ್ಸು ಸಿಗುವುದಿಲ್ಲ ಆದರೆ ಇಂಥ ರೇಖೆ ಇದ್ದರೆ ಕ್ಲಿಯರ್ ಆಗಿದ್ದರೆ ಎಲ್ಲ ರೀತಿಯ ಯಶಸ್ಸು ಸಿಗುತ್ತದೆ ಈಗ ಹೃದಯ ರೇಖೆ ಮತ್ತು ಜ್ಞಾನರೇಖೆ ಹೃದಯ ರೇಖೆ ಮತ್ತು ಜ್ಞಾನ ರೇಖೆ ನಿಮಗೆ ಗೊತ್ತಿದೆ ಇದು ಜ್ಞಾನ ರೇಖೆ ಇದು ಹೃದಯ ರೇಖೆ ಇದರ ಮಧ್ಯದಲ್ಲಿ ಇದರ ಮಧ್ಯದಲ್ಲಿ ಒಂದು ತ್ರಿಕೋಣ ಇದರ ಮಧ್ಯದಲ್ಲಿ ಒಂದು ತ್ರಿಕೋಣ ಇದ್ದರೆ ಇದ್ದರೆ ಅವರು ಆಧ್ಯಾತ್ಮ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ ಮತ್ತು ಧನ ಸಂಪಾದನೆ ಮಾಡುತ್ತಾರೆ ಆ ಮೂಲಕ ಇವರು ಧನ ಸಂಪಾದನೆಯೂ ಮಾಡುತ್ತಾರೆ ಆಧ್ಯಾತ್ಮಿಕ ವಿಚಾರದಲ್ಲೂ ಹೆಚ್ಚಿನ ಆಸಕ್ತಿಯನ್ನು ಬಳಸಿ ಧನ ಸಂಪಾದನೆ ಮಾಡಿಸಿ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಎಂಬುದರ ಸೂಚನೆ ಈ ತ್ರಿಕೋಣ ಈ ತ್ರಿಕೋಣದ್ದು ಈಗ ನೋಡಿ ಇನ್ನು ಇಲ್ಲಿ ನೋಡಿ ಹೀಗೆ ನೋಡು ಇದು ಎಂ ಚಿಹ್ನೆ ಈ ಎಂ ಚಿಹ್ನೆ ಯಾವುದು ಯಾವ್ದು ಸೇರಿದೆ ಇದನ್ನು ಇದಕ್ಕೆ ಮೊದಲು ಹೇಳಿರುವಂಥ ವಿಚಾರ ನೋಡಿ ಈ ಜ್ಞಾನರೇಖೆ ಹೃದಯ ರೇಖೆ ಹೃದಯ ರೇಖೆ ಜ್ಞಾನರೇಖೆ ಭಾಗ್ಯರೇಖೆ ಮತ್ತು ರೇಖೆ ಈ ಮೂರು ರೇಖೆಗಳನ್ನು ಕೂಡುವಂತಹ ರೀತಿಯಲ್ಲಿ ಎದ್ದು ಕಾಣುವಂತಿದ್ದರೆ ಎದ್ದು ಕಾಣುವಂತಿರಬೇಕು ಸರಿಯಾಗಿ ಕಾಣುವಂತಿರಬೇಕು ಈಗಿದ್ದ ಎಂ ಚಿಹ್ನೆ ಒಂದು ಬರುತ್ತದೆ ಇಲ್ಲಿ ಒಂದು ಎಂ ನೋಡಿ ಇಲ್ಲಿ ಎಮ್ ಇದೆ ಈ ಎಂ ಚಿಹ್ನೆ ಇದ್ದರೂ ಸಹ ಇದನ್ನು ಅದೃಷ್ಟದ ಚಿಹ್ನೆ ಹಣ ತಂದು ಕೊಡುವ ಚಿಹ್ನೆ ಅಭಿವೃದ್ಧಿಯ ಚಿಹ್ನೆ ಜೀವನದಲ್ಲಿ ಯಶಸ್ಸಿನ ಚಿಹ್ನೆ ಎಂದು ತಿಳಿಯಲಾಗಿದೆ ಇನ್ನು ನೋಡಿ ಮನಿ ಟ್ರಯಾಂಗಲ್ ನೋಡಿ ಇಲ್ಲಿಂದ ಇಲ್ಲಿಗೆ ಈ ರೇಖೆ ಹೋಗಿರುತ್ತದೆ ನೋಡಿ ಈ ಮಧ್ಯದಲ್ಲಿ ಬರುವಂಥ ಈ ರೀತಿಯ ಒಂದು ಇದನ್ನು ಮೊದಲನೇ ಹಿಂದೆ ಹೇಳಿದ್ದೀನಿ ಈ ರೀತಿ ನೋಡಿ ಭಾಗ್ಯರೇಖೆ ಜ್ಞಾನರೇಖೆ ಮತ್ತು ಬುಧರೇಖೆಯ ಮಧ್ಯೆ ಬರುವಂತಹ ಒಂದು ಚಿಹ್ನೆ ಅದು ಟ್ರಯಾಂಗಲ್ ಮನಿ ಟ್ರಯಾಂಗಲ್ ಅಂತ ಇದು ಇವರು ಹೇರಳವಾಗಿ ಹಣವನ್ನು ಸಂಪಾದನೆ ಮಾಡಿ ಶ್ರೀಮಂತರಾಗುತ್ತಾರೆ ಎಂಬುದಕ್ಕೆ ಸೂಚನೆ ಆದರೆ ಇದರೊಳಗೆ ಯಾವುದೇ ದೋಷ ಫಲದ ಚಿಹ್ನೆಗಳಿರಬಾರದು ಇದರೊಳಗೆ ಯಾವುದೇ ದೋಷ ಫಲದ ಚಿಹ್ನೆಗಳಿದ್ದರೆ ಅದರ ಭಾಗ್ಯವು ಹೊರಟು ಹೋಗಿ ಆ ಭಾಗ್ಯವನ್ನು ಸಂಪಾದನೆ ಮಾಡಲು ಸಾಧ್ಯವಾಗುವುದಿಲ್ಲ ಈಗ ಸೂರ್ಯ ಬೆರಳಿನ ಇದಕ್ಕಿಂತಲೂ ಇದು ಸೂರ್ಯಬೆರಳು ಈ ಸೂರ್ಯ ಬೆರಳಿನ ಇದಕ್ಕಿಂತಲೂ ಇದು ಈ ಗಿಣ್ಣಿಗಿಂತಲೂ ಮೇಲೆ ಇದ್ದರೆ ಹೀಗೆ ಮೇಲೆ ಇದಕ್ಕಿಂತಲೂ ಇದು ಉದ್ದವಾಗಿದ್ದರೆ ಈ ಗಿಣ್ಣಿಗಿಂತಲೂ ಇದು ಉದ್ದವಾಗಿ ಕಿರುಬೆರಳು ಅಥವಾ ಬುಧಬೆರಳು ಉದ್ದವಾಗಿದ್ದರೂ ಸಹ ಅವರು ಬೆರಳು ಉದ್ದವಾಗಿರಬೇಕು ಹಾಗಿದ್ದಾಗ ಅವರ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಜೀವನಾಭಿವೃದ್ಧಿ ಆಗುತ್ತೆ ಧನ ಸಂಪಾದನೆ ಆಗುತ್ತೆ ಎಂಬನ್ನು ತಿಳಿಬೇಕು ಈಗ ಈ ಹನ್ನೆರಡು ವಿಚಾರಗಳನ್ನು ನೀವು ಇವತ್ತು ತಿಳ್ಕೊಂಡಿದ್ದೀರಿ ಇದು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುವಂತಹ ಐದು ಹನ್ನೆರಡು ಸೂಚನೆಗಳಾಗಿದೆ ಇಂತಹ ಹಲವಾರು ವಿಚಾರಗಳು ಇನ್ನೂ ಇದೆ ಅಂತ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಹಕರಿಸಿ ಹಾಗೆ ಇನ್ನೂ ನೀವು ಆಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬರ್ ಆಗ್ತೀರಿ ಹಾಗೆ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆ ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲ್ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಳ್ಳಬಹುದು ಹಾಗೆಯೇ ನಿಮಗೆ ಅಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯ ತಿಳಿಯುವಂತಹ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ಕೂಡಲೇ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸಿಕೊಡುತ್ತೇವೆ ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವು ನಿಮಗೆ ತಲುಪುತ್ತದೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ